नमस्ते नम यूट्यूब चानल वीक्षक शरीर एंदरेनु शीर्यते अनेनैति शरीरः यावुदु नशिसि होगुत्तो अदुवे शरीरवु प्रतियोब्बर शरीर नशिसि होगलेबेकु केलवरदु बेग केलवरदु लेट इरलि ईग नशिसि होगुवंत शरीरवु स्थितिकारकवागिरबेकादरे एनु बेकु अतश्च सर्वभूतानां आहारः स्थितिकारणम् अंत हेळ्तारे अंत हेळिद्रे जीवन मनुष्य शरीर स्थिति कारण स्ट्रांग आगे अंतर अदे औषध यू अदे आहार अथवा वैद्यर हत्र यू श्रेष्ठव औषधी अंतर वैद्यर हेल्बु तस्मा बिषग्भि आहार महाभेषज मुश्चते अंतर सर्वश्रेष्ठव औषधि यूअ आहारवे सर्वश्रेष्ठव औषधि अंतर ना वो गाने केतवे ಆಹಾರವನ್ನ ಔಷಧಿ ತರ ಸೇವನೆ ಮಾಡಿದ್ರೆ ನಿಮಗೆ ಔಷಧವನ್ನ ಆಹಾರದ ತರ ಸೇವನೆ ಮಾಡುವಂತದನ್ನ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಔಷಧಿಯನ್ನ ಯಾವ ರೀತಿ ನೋಡಿ ನೋಡಿ ಕರೆಕ್ಟ್ ಆಗಿ ಸೇವನೆ ಮಾಡ್ತೇವೆ ಅದೇ ರೀತಿ ಆಹಾರವನ್ನ ಸರಿಯಾಗಿ ನೋಡಿಕೊಂಡು ಔಷಧಿ ತರ ಸೇವನೆ ಮಾಡಿದ್ರೆ ಇಲ್ಲದಿದ್ರೆ ನಮಗೆ ಏನಾಗುತ್ತೆ ಔಷಧಿ ಆಹಾರ ತರ ಸೇವನೆ ಮಾಡಬೇಕಾಗುತ್ತೆ ಅದರಿಂದ ಔಷಧಿ ಅಥವಾ ಆಹಾರ ಇದನ್ನ ಸೇವನೆ ಮಾಡಬೇಕಾದ್ರೆ ಬೇಕಾದದ್ದನ್ನ ಮಾತ್ರ ಸೇವನೆ ಮಾಡ್ತೇವೆ ಈಗ ना सामान्यवा डाउट वैट रईस बॉइल्ड रईस अंतर वैट रईस अथवा बॉइल्ड रईस एर वे अन्नमे अन्न आहार सर्वश्रेष्ठव आहार आहार अंतर ना रागी गोधी अक्की नमेल नेनपु बरुत्ते अन्न ऐन आहार ऐन अब बहुत सुलभवा मनुष्य जीर्णवंतु शाली गुण अंत आयुर्वेदी हेतर शाली गुण अक्की गुण सामान्य गुण ये आयुर्वेद शालयो मधुरा स्निग्ध बल्य बद्दाल वर्चस कषाय लाघव रुच्य स्वर्य वृष्याश्च ब्रह्मण अंतर अब ब्रह्मण ब्रह्मण पुष्टिदायक स्वर्यवे स्वर्य अरे मनुष्य स्वर के अंदर एनर्जी बेल अदू कहु उत्तम मत बहु लाघव ಮನುಷ್ಯನಿಗೆ ಶರೀರವನ್ನ ಲಘುತ ಅಂದ್ರೆ ಬಹಳ ಬಾಡಿ ಲೈಟ್ನೆಸ್ ಮಾಡುತ್ತೆ ರುಚಿ ಬಹಳ ರುಚಿ ಯಾವುದೇ ಜ್ವರ ಇರಲಿ ಅನಾರೋಗ್ಯ ಇರಲಿ ಅವನಿಗೆ ಬೇಗ ರುಚಿ ಆಗುತ್ತೆ ಯಾವುದು ಅಕ್ಕಿ ಅನ್ನ ಮಾತ್ರ ಬಹಳ ರುಚಿ ಆಗುತ್ತೆ ನಂತರ ಇದರಲ್ಲಿ ಕಷಾಯ ರಸ ಮಧುರ ರಸ ಸಿಹಿ ರಸ ಇರುತ್ತೆ ಸ್ನಿಗ್ಧವಾಗಿರುತ್ತೆ ಮಾತ್ರ ಇದು ಬಲ್ಯ ಮನುಷ್ಯನಿಗೆ ಬಲ ಕೊಡಲಿಕ್ಕೆ ಅನ್ನ ತುರಂತ ಬಲ ಕೊಡುತ್ತೆ ಅದರಿಂದ ಇದು ಪ್ರಮುಖವಾದಂತ ಆಹಾರವಾಗಿದೆ ಈಗ ಬಾಯ್ಲ್ಡ್ ರೈಸ್ ಗು ವೈಟ್ ರೈಸ್ ಗು ಏನು ಡಿಫರೆನ್ಸ್ ಅಂತ ಹೇಳಿದ್ರೆ ಬಾಯ್ಲ್ಡ್ ರೈಸ್ ಅಂದ್ರೆ ತಮಗೆಲ್ಲರಿಗೂ ಗೊತ್ತಿದೆ ಈ ಭತ್ತವನ್ನ ನೀರಿನಲ್ಲಿ ನೆನೆಸಿಟ್ಟು ನಂತರ ಅದನ್ನ ಸ್ಟೀಮಿಗೆ ಹಾಕಿ ಅದನ್ನ ಸ್ಟೀಮ್ ಹಬೆ ತರಿಸಿ ನಂತರ ಅದನ್ನ ಒಣಗಿಸಿ ಅದರ ಭತ್ತದ ಚಿಂಕವನ್ನು ತೆಗಿತಾರೆ ಅಲ್ವಾ ಅದರಿಂದ ಅನ್ನ ಅಕ್ಕಿ ಆಗುತ್ತೆ ಅದುವೇ ಬಾಯ್ಲ್ಡ್ ರೈಸ್ ಅಂದ್ರೆ ವೈಟ್ ರೈಸ್ ಎಲ್ಲರಿಗೂ ಗೊತ್ತಿದೆ ನೇರವಾಗಿ ಭತ್ತದನ್ನ ಭತ್ತದ ಈ ಹಸ್ಕನ್ನ ತೆಗೆದು ನೇರವಾಗಿ ಭತ್ತ ಮಾಡುವ ಅಕ್ಕಿ ಮಾಡುವಂತದ್ದು ವೈಟ್ ರೈಸ್ ಆಗಿದೆ ಈಗ ಇಲ್ಲಿ ಇವೆರಡರ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಈ ಕುಚ್ಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಏನು ಹೇಳ್ತೇವೆ ಇದು ಸಾಮಾನ್ಯವಾಗಿ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಕರಾವಳಿ ಭಾಗದಲ್ಲಿ ಕೇರಳ ತಮಿಳುನಾಡು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕುಚ್ಚಲಕ್ಕಿಯನ್ನು ಜಾಸ್ತಿ ಉಪಯೋಗ ಮಾಡ್ತೇವೆ ಉತ್ತರ ಭಾರತದಲ್ಲಿ ಅಥವಾ ನಾವು ಪೂಜಾ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ಈ ಬಿಳಿ ಅಕ್ಕಿಯನ್ನು ಉಪಯೋಗ ಮಾಡ್ತೇವೆ ಅಥವಾ ವೈಟ್ ರೈಸ್ ಅನ್ನು ಉಪಯೋಗ ಮಾಡ್ತೇವೆ ಎರಡೂ ಕೂಡ ಒಂದೇ ಆದರೂ ಕೂಡ ಈ ಬಾಯ್ಲ್ಡ್ ರೈಸ್ ಏನಿದೆ ಅದು ಒಂದು ಬಾರಿ ಜೀರ್ಣವಾಗಿರೋದ್ರಿಂದ ಅಥವಾ ಒಂದು ಬಾರಿ ಅದನ್ನು ಬಿಸಿ ಮಾಡಿ ಹಬೆ ತರಿಸಿರೋದ್ರಿಂದ ಜೀರ್ಣಕ್ಕೆ ಬಹಳಷ್ಟು ಸುಲಭ ಇದು ಎರಡನೇದು ನಾವು ಈ ಬಾಯ್ಲ್ಡ್ ರೈಸ್ ಅಲ್ಲಿ ಬಹಳಷ್ಟು ಉತ್ತಮವಾದ ಫೈಬರ್ ಇದೆ ಬಾಯ್ಲ್ಡ್ ರೈಸ್ ನಲ್ಲಿ ಲೋ ಫ್ಯಾಟ್ ಇದೆ ನಂತರ ಹೈ ಫೈಬರ್ ಇದೆ ಮಿನರಲ್ಸ್ ಮತ್ತೆ ಗ್ಲುಟನ್ ಫ್ರೀ ಇದೆ ಮತ್ತೆ ಇದು ಶುಗರ್ ಮತ್ತೆ ವೆಯಿಟ್ ಲಾಸ್ ಮಾಡುವಂತವರಿಗೆ ಈ ಬಾಯ್ಲ್ಡ್ ರೈಸ್ ಬಹಳ ಉತ್ತಮವಾದದ್ದು ಅದರಿಂದ ಎರಡೂ ರೈಸ್ ಒಳ್ಳೆಯದಾದರೂ ಕೂಡ ಈ ಬಾಯ್ಲ್ಡ್ ರೈಸ್ ಅನ್ನು ಸಾಮಾನ್ಯವಾಗಿ ರೋಗ ಇದ್ದವರು ಅನಾರೋಗ್ಯ ಇದ್ದವರಿಗೆ ನಮ್ಮ ಆಯುರ್ವೇದದಲ್ಲಿ ಪಥ್ಯದಲ್ಲಿ ನಾವು ಶಾಲಿ ಈ ಕುಚ್ಚಲಕ್ಕಿಯನ್ನು ಹೇಳ್ತೇವೆ ಈ ರೀತಿ ಅಕ್ಕಿಗಳಲ್ಲಿ ಎರಡು ಒಂದೇ ಆದರೂ ಕೂಡ ಇದು ಸ್ವಲ್ಪ ಬೇಗ ಪಚನವಾಗುತ್ತೆ ಯಾವುದು ಕುಚ್ಚಲಕ್ಕಿ ಸ್ವಲ್ಪ ಬೇಗ ಪಚನವಾಗುತ್ತೆ ನಮ್ಮ ವೈಟ್ ರೈಸ್ ಸ್ವಲ್ಪ ನಿಧಾನ ಪಚನವಾಗುತ್ತೆ ಸ್ವಲ್ಪ ಜೀರ್ಣಶಕ್ತಿ ಜಾಸ್ತಿ ವಿನಿಯೋಗ ಮಾಡಬೇಕಾಗುತ್ತೆ ಒಬೆಸಿಟಿ ಅಥವಾ ಶುಗರ್ ಇದ್ದವರಿಗೆ ಈ ಕುಚ್ಚಲಕ್ಕಿ ಬಹಳಷ್ಟು ಉತ್ತಮ ಡಯಟ್ ಮಾಡುವಂಥವರಿಗೆ ಕೂಡ ಕುಚ್ಚಲಕ್ಕಿ ಬಹಳಷ್ಟು ಉತ್ತಮ ಈ ರೀತಿ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು